ಪ್ರೈಸ್ ಗಾಡ್ ಶಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೇವಾನಿಯ ಗ್ರೇಸ್ ರೆವಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮತ್ತು ಈ ರಾತ್ರಿ ನಾವು ದೇವ್ರ ವಾಕ್ಯ ಕೇಳ್ಕೊಳ್ಳೋಣ. ನಾನು ಡಾಕ್ಟರ್ ಸಿಬ್ ಡೆಮೆಲು, ನನ್ನ ಜೊತೆ ಇದ್ದೀನಿ ಪಾಸ್ಟರ್ ಆಲ್ಫನ್ಸ್ ಡೆಮೆಲು. ನಾವು ವಾಕ್ಯ ಕೇಳಿದ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತನಾಥಂದದ ಪರಲೋಕದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿ ವೇಳೆ ಮತ್ತೊಮ್ಮೆ ನಿನ್ನ ಸಂಧಾನದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡಬೇಕಾಗಿ ಬಿಡ್ತೇನೆ ಸ್ವಾಮಿ. ನಮ್ಮ ನಾವು ತಗ್ಗಿಸಿಕೊಡ್ತೇವೆ ಸ್ವಾಮಿ. ವೀಕ್ಷಿಸುವ ಪ್ರತಿಯೊಬ್ಬ ದೇವ ಜನರಿಗೆ ಬೇಕಾದ ವಾಕ್ಯಗಳ ಮುಖ ಮಾತಾಡು. ಅವರು ಹಾದು ಹೋಗುವ ಎಲ್ಲ ಪರಿಸ್ಥಿತಿಯನ್ನು ಬಲ್ಲ ದೇವರು ನೀನು ಆಗಿದ್ದಿ. ಪ್ರತಿಯೊಬ್ಬರದ ಅಂತರಾರ್ಥವನ್ನು ಅವರನ್ನು ಬಲ್ಲ ದೇವನಾಗಿ ಸ್ತೋತ್ರೆ. ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಉತ್ತರವಾಗಿಯೂ, ಅವರೆಲ್ಲ ಕರ್ತನೆ ಒಂದು ರೋಗಗಳಿಗೆ ಆರೋಗ್ಯವಾಗಿಯೂ ಸ್ವಾಮಿ ಕರ್ತನೆ ನೀನು ಕರ್ತನೆ ಕಷ್ಟ ಸಂಕಟದಲ್ಲಿ ಜನ ಸಮಾಧಾನವಾಗಿ ನೀನು ಮಾತಾಡಬೇಕಾಗಿ ಬಿಡ್ತೇನೆ ಸ್ವಾಮಿ. ಯಾರಿಗೆ ಬಿಡುಗಡೆ ಬೇಕೋ ಅವರಿಗೆ ಬಿಡುಗಡೆ ವಾಕ್ಯ ಮೂಲ ನೀನು ಮಾತಾಡು ಸ್ವಾಮಿ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳನ್ನು ನೀನು ಆಶೀರ್ವಿಸು. ನೀನು ಮಹಿಮೆ ಉದ್ದನ ತಗ್ಗಿಸಿಕೊಡ್ತೇವೆ. ನಿನ್ನ ಒಂದೇ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕದ ಪರಮ ತಂದೆ ದೇವರೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವ ಜನರೇ, ವಾಕ್ಯನ ಕೇಳುತ್ತಿರುವಾಗ ನಿಮ್ಮ ಜೀವಿತಗಳು, ನಿಮ್ಮ ಕುಟುಂಬಗಳು ಕಟ್ಟಲ್ಪಡುವಂತಾಗಿದೆ, ಮತ್ತು ನೀವು ಹಿದ್ದ ಹಾಗೆ ಇರೋದಿಲ್ಲ. ಆಮೆನ್. ಯು ಆರ್ ಬ್ಲೆಸ್ಡ್. ನೀವು ಆಶ್ವಾಸಿಸಲ್ಪಟ್ಟವರು. ನೀವು ಕ್ರಿಸ್ತ ಯೇಸುನಲ್ಲಿ ನೀವು ನೀತಿವಂತರಾಗಿದ್ದೀರಾ. ನೀವು ಕ್ರಿಸ್ತ ಯೇಸುನಲ್ಲಿ ಆರೋಗ್ಯವಂತರಾಗಿದ್ದೀರಾ. ನೀವು ಕ್ರಿಸ್ತ ಯೇಸುನಲ್ಲಿ ಜಯಶಾಲಿಗಿಂತ ಹೆಚ್ಚಿನವರಾಗಿದ್ದೀರಾ. ಆಮೆನ್. ನೀವು ಆತ್ಮದಲ್ಲಿ ಪರಿಪೂರ್ಣರಾಗಿದ್ದೀರಾ. ಆಮೆನ್. ಕ್ರಿಸ್ತ ಯೇಸು ನಿಮ್ಮನ್ನು ಪರಿಪೂರ್ಣರನ್ನಾಗಿ ನಿಮ್ಮನ್ನು ಆಲ್ರೆಡಿ ಮಾಡಿದ್ದಾನೆ. ಆಮೆನ್. ನೀವು ಅದನ್ನು ಯಾವಾಗ ಅಕ್ನಾಲೆಜ್ ಮಾಡ್ತೀರಾ, ನೀವು ಅದನ್ನು ನಂಬ್ತೀರಾ, ಒಪ್ಕೊಳ್ತೀರಾ, ಎಸ್ ಅದು ದೇವರು ಮಾಡಿದ್ದಾನೆ, ಎಲ್ಲ ವರಗಳನ್ನು ಒಳಗಿಟ್ಟಿದ್ದಾನೆ ಎಂಬುದಾಗಿ, ಆವಾಗ ನಿಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ಮ್ಯಾನಿಫೆಸ್ಟ್ ಆಗುವಂಥದ್ದಾಗಿದೆ, ಕಾರ್ಯರೂಪಕ್ಕೆ ಬರುವಂಥದ್ದಾಗಿದೆ. ಆಮೆನ್. ನನ್ನ ಪ್ರೀತಿ ದೇವಚಂದ್ರೆ, ಬನ್ನಿ ಈ ಒಂದು ಮುಂಚೆ ಒಂದು ರಾತ್ರಿಯಲ್ಲಿ ವಾಕ್ಯವನ್ನು ನೋಡೋಣ. ಯೋಹನ ಸುವಾರ್ತೆ 1:17 ವಚನ ನಾನು ತೆಗೆದುಕೊಂಡು ನೋಡೋಣ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1:17 ಇಲ್ಲಿ ನೋಡ್ತೇವೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಆಮೆನ್. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದೆವು. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಅವನೇ ತಿಳಿಯಪಡಿಸಿದನು. ಆಮೆನ್. ಇಲ್ಲಿ ನೋಡ್ತೇವೆ ಧರ್ಮಶಾಸ್ತ್ರ ಹಾಗೂ ಕೃಪೆ. ನೋಡ್ತೇವೆ ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು. ಇಲ್ಲಿ ಒಂದು ಡಿಸ್ಟೆನ್ಸ್ ನೋಡ್ತೇವೆ ಅಲ್ವಾ, ದೇವರಿಗೂ ಹಾಗೂ ಮನುಷ್ಯರಿಗೂ ಒಂದು ಡಿಸ್ಟೆನ್ಸ್ ಅಲ್ವಾ, ಕೊಡಲ್ಪಟ್ಟಿತ್ತು. ಆದರೆ ಅದನ್ನು ಯಾರು ಕೂಡ ಪರಿಪೂರ್ಣ ಮಾಡೋಕ್ಕಾಗಿಲ್ಲ. ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಇಲ್ಲಿ ನೋಡ್ತೇವೆ ನಿಯರ್ನೆಸ್, ಅಂದರೆ ದೇವರೇ ಸ್ವತಃ ನಮ್ಮೊಳಗೆ ಬಂದಿದ್ದಾನೆ. ಆಮೆನ್. ಆಮೆನ್. ನೋಡ್ತೇವೆ ಕೃಪೆ ಸತ್ಯ. ಅಲ್ಲಿ ಲಾ ಹತ್ರ ಧರ್ಮಶಾಸ್ತ್ರ ಸತ್ಯ ಇಲ್ಲಿಲ್ಲ, ಯಾಕೆಂದರೆ ಟ್ರುತ್ ಈಸ್ ಜೀಸಸ್ ಕ್ರೈಸ್ಟ್. ಸತ್ಯ ಅಂದರೆ ಕೃಪೆ ಅಂದರೆ ಯೇಸು ಕ್ರಿಸ್ತನಾಗಿದೆ, ಕೃಪೆಯೇ ಸತ್ಯ ಆಗಿದೆ ಅಲ್ವಾ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಆಮೆನ್. ನನ್ನ ಪ್ರೀತಿ ದೇವಚಂದ್ರೆ, ಯಾವಾಗ ನಾವು ಯೇಸುವನ್ನು ನಾವು ಅಂಗೀಕರಿಸಿಕೊಂಡಿದ್ವಿ ಅಂದರೆ ನಾವು ಕೃಪೆಯನ್ನು ಹೊಂದಿದ್ದೇವೆ. ಆಮೆನ್. ಮತ್ತು ನಾವು ಆ ಕೃಪೆಯಲ್ಲಿ ನಾವು ಚಲಿಸುವವರಾಗಿದ್ದೇವೆ. ಆ ಕೃಪೆಯ ಮೂಲಕವಾಗಿ ನಾವೆಲ್ಲವನ್ನು ಹೊಂದಿಕೊಂಡಿದ್ದೇವೆ. ಆಮೆನ್. ಧರ್ಮಶಾಸ್ತ್ರ ಯಾವುದನ್ನು ಮಾಡಲಿಕ್ಕಾಗಿಲ್ಲ, ಅದನ್ನು ಯೇಸು ಸ್ವಾಮಿ ನಮಗೋಸ್ಕರ ಮಾಡಿ ಮುಗಿಸಿದ್ದಾನೆ. ಮತ್ತು ಆ ಕೃಪೆಯಿಂದಲೇ ನಮಗೆಲ್ಲವನ್ನು ಉಚಿತವಾಗಿ ಅದನ್ನು ಕೊಟ್ಟಿದ್ದಾನೆ. ಆಮೆನ್. ಬನ್ನಿ ನಾವು ಇಲ್ಲಿ ಮುಂದೆ ವಾಕ್ಯ ನೋಡೋಣ. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಆಮೆನ್. ಇಲ್ಲಿ ಅರ್ಥ ಮಾಡಿಕೊಳ್ಳ್ರಿ, ನಾವು ದೇವರು ನಮ್ಮನ್ನು ಆತ್ಮದಲ್ಲಿ ಪರಿಪೂರ್ಣರಾಗಿ ಮಾಡಿದ್ದಾನೆ. ಎಸ್. 1 Corinthians 5:17 ಹೇಳ್ತದೆ ಅಲ್ವಾ, 6:17 ಎಸ್, 6:17. ಮತ್ತು ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. ಕರ್ತನ ಎಸ್ ಸಂಸರ್ಗದಲ್ಲಿರುವವರಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಎಸ್. ಕರ್ತನ ಸಂಸರ್ಗದವರು ಇರುವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದೆ. ಅಂದರೆ ಕರ್ತನ ಆತ್ಮ ನಮ್ಮ ಆತ್ಮ ಒಂದು ಆತ್ಮ ಆಯಿತು. ನಮ್ಮ ಆತ್ಮ ಅದು ಸಂಪೂರ್ಣವಾಗಿ ಪರಿಶುದ್ಧವಾಗಿ ನೀತಿವಂತನಾಗಿ ಮಾರ್ಪಡ್ತು. ಏನು
ಆಮೆನ್ 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 ಮತ್ತು ನೋಡ್ತೇವೆ ಎರಡು ಕೊರಿಂಥ 5:17 ಅಲ್ವಾ ಯಾರು ಕ್ರಿಸ್ತ ಯೇಸುವಿನಲ್ಲಿದ್ದರೋ ಅವರು ನೂತನ ಸೃಷ್ಟಿಯಾದರು ನೂತನ ಸೃಷ್ಟಿಯಾದರು ಹಳೆಯದೆಲ್ಲ ಹೋಯಿತು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಆಮೆನ್ ಆಮೆನ್ ನೋಡಿ ದೇವರ ಸರ್ವ ಸಂಪೂರ್ಣತೆ ನಿಮ್ಮಲ್ಲಿ ಬಂದು ವಾಸವಾಗಿದೆ ಆಮೆನ್ ಯಾವ ರೀತಿ ಯೇಸು ಸ್ವಾಮಿ ಇದ್ದನೋ ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಇದ್ದೇವೆ ಎಸ್ ಆಮೆನ್ ಆತ್ಮದಲ್ಲಿ ನಾವು ದೇವರನ್ನು ಆತ್ಮದಲ್ಲಿ ನಾವು ಹೊಂದಿಕೊಂಡಿದ್ದೇವೆ ನಾವು ಆತ್ಮದಲ್ಲಿ ಹುಟ್ಟಿದವರಾಗಿದ್ದೇವೆ ಮತ್ತು ದೇವರ ಸರ್ವ ಸಂಪೂರ್ಣತೆ ನಿಮ್ಮ ಆತ್ಮದಲ್ಲಿ ಇದೆ ಪ್ರಿಯ ಆಮೆನ್ ನೀವು ಸಾಧಾರಣ ವ್ಯಕ್ತಿಗಳು ಅಲ್ವೇ ಅಲ್ಲ ಆಮೆನ್ ಕೃಪೆ ನೋಡಿ ಧರ್ಮಶಾಸ್ತ್ರ ಯಾರನ್ನೂ ಕೂಡ ದೇವರ ಹತ್ರ ಬರಲಿಕ್ಕೆ ಬಿಡಲಿಲ್ಲ ನಾವು ನೋಡ್ತೇವೆ ಮೋಶೆ ಧರ್ಮಶಾಸ್ತ್ರ ನಾವು ನೋಡ್ತೇವೆ ಕೊಡಲ್ಪಟ್ಟಾಗ ಆ ಸೀನಾಯ ಬೆಟ್ಟ ಹತ್ರ ಒಂದೇ ಒಂದು ಪ್ರಾಣಿ ಕೂಡ ಬರೋಂಗಿಲ್ಲ ಮನುಷ್ಯ ಕೂಡ ಬಿಟ್ಬಿಡಿ ಅಲ್ವಾ ಬಂದರೆ ನೀವು ಹೋಗ್ಬಿಡ್ತೀಯ ಅಷ್ಟೇ ಅಲ್ವಾ ಹಳೆ ಉಡಂಬಡಿಕೆ ಮಹಾಪರ್ಜ ಸ್ಥಳಕ್ಕೆ ಮಹಾಯಾಜಕನು ಕೂಡ ಅವನು ಪರ್ಫೆಕ್ಟ್ ಆಗಿ ಮತ್ತೆ ರಕ್ತವನ್ನು ಇಲ್ಲದೆ ಅವನು ಹೋಗಂಗಿಲ್ಲ ಒಂದು ವೇಳೆ ಅವನು ವರ್ಷಕ್ಕೆ ಒಂದೇ ಸರಿ ಮತ್ತೆ ಪದೇ ಪದೇ ತಮಾಷೆ ಮಾಡಂಗಿಲ್ಲ ತಮಾಷೆ ಅಲ್ಲ ಅವನು ವರ್ಷಕ್ಕೆ ಒಂದ್ಸತಿ ಹೋದಾಗಲೂ ಅವನ ಮನಸ್ಸಾಕ್ಷಿ ಸರಿ ಇಲ್ಲ ಅವನ ಪಾಪದ ಅರಿವು ಹೆಚ್ಚಿತ್ತಂದರೆ ಅವನು ಮಾಡುವ ಯಜ್ಞ ಸರಿಯಾಗಿ ಇಲ್ಲ ಅಂದರೆ ಅವನಲ್ಲಿ ಹೋಗ್ಬಿಡೋನು ಟಿಕೆಟೇ ತೊಗೊಂಡ್ಬಿಡೋನು ಅವನು ಅಲ್ವಾ ಅದಕ್ಕೆ ಗೆಜ್ಜೆ ಎಲ್ಲ ಕಟ್ಟಿ ಕಳ್ಸೋರು ಕಟ್ಟಿ ಹಗ್ಗ ಕಟ್ಟಿ ಒಳಗೆ ಕಳಿಸಿದ್ರು ಯಾಕಂದ್ರೆ ಇನ್ನೊಬ್ರು ಕರ್ಕೊಂಡ್ಬರೋಂಗಿಲ್ಲ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾದ್ರೆ ಅವನು ಕುರಿಯ ರಕ್ತವನ್ನು ತಗೊಂಡು ಒಂದು ಕೈಯಲ್ಲಿ ಆತನಿಗೆ ಗೆಜ್ಜೆ ಕಟ್ಟಿ ಹಗ್ಗ ಇಟ್ಕೊಂಡು ಬಿಡ್ತಿದ್ರು ಒಳಗೆ ಏನು ಅವನು ಹೋಗಿ ಅಲ್ಲಿ ಸಂಸ್ಕಾರವನ್ನು ಪೂರೈಸಿದ್ದ ಅಲ್ಲಿ ಯಜ್ಞ ವೇದಿಗೆ ಅವನು ಕುರಿಯ ರಕ್ತವನ್ನು ಹಾಕ್ತಿದ್ದ ಅವನು ಸ್ವಲ್ಪ ಟೈಮ್ ಆಗ ಸುಮಾರು ಸರಿ ಹಾಕ್ಬೇಕಂತ ಬರೀಲ್ಪಟ್ಟಿದ್ದಲ್ಲ ಆ ಟೈಮಲ್ಲಿ ಅವನ ಗೆದ್ದೆ ಗೆಜ್ಜೆ ಶಬ್ದ ಏನಾದ್ರು ನಿಂತೋಯ್ತು ಅಂದರೆ ಅವನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಏನು ಅವನ ಶಬ್ದ ಇಲ್ಲ ಅಂತಾರ ಒಂದ್ಸರಿ ಯಾರು ನೋಡ್ತಾರೆ ಗೆಜ್ಜೆ ಶಬ್ದ ಆಗ್ತಾ ಅಂತ ಇಲ್ಲ ಅಂದರೆ ಎರಡು ಮೂರು ಜನ ಹಿಡಿದು ಹೇಳಿ ಹೊರಗೆ ಹಾಕ್ಬೇಕು ಯಾಕಂದರೆ ಯಾರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಯಜ್ಞವೇದಿ ಒಂದ್ಸರಿ ಮಂಜುಷ ಅದು ದಾವಿದ ನಗರಕ್ಕೆ ತೊಗೊಂಡು ಹೋಗ್ಬೇಕಾಯ್ತು ಒಬ್ಬೈದ ಮನೇಲಿ ಇತ್ತದು ಅಲ್ವಾ ಅಭಿನಾದ ಮನೇಲಿತ್ತು ಅಲ್ಲಿಂದ ದಾವಿದ ಮಂಜುಷವನ್ನು ತೆಗೆದುಕೊಂಡು ದಾವಿದ ನಗರಕ್ಕೆ ತಗೊಂಡು ಹೋಗ್ಬೇಕು ಯಾಕಂದರೆ ಅದು ಎಲ್ಲಿರಬೇಕಾಯ್ತು ರಾಜನ ಒಂದು ಇರೋ ಊರಲ್ಲಿ ಇರಬೇಕು ಯಾಕಂದರೆ ಅದು ಸಕಲವಾದ ಆರಾಧನೆ ಪ್ರತಿನಿತ್ಯ ಅಲ್ಲಿ ಸಲ್ಲಬೇಕು ಅದ್ಯಾವುದೋ ಒಂದು ಮೂಲೆಯಲ್ಲಿ ಇತ್ತು ಯಾಕಂದರೆ ಅಲ್ಲಿ ಫಿಲಿಸ್ಟಿಯರ ವಶವಾಗಿತ್ತು ಹಿಂದೆ ಏಲಿ ಕಾಲದಲ್ಲಿ ಅವನ ಮಕ್ಕಳು ಒಂದು ತಪ್ಪಿನಿಂದ ಅದು ಏಲಿಯ ಒಂದು ಮತ್ತು ಅವ್ರ ಮಕ್ಕಳ ತಪ್ಪಿನಿಂದ ಅದು ಶತ್ರು ವಶವಾಗಿತ್ತು ಅಲ್ಲಿಂದ ಶತ್ರುಗಳಿಗೆ ಅಲ್ಲಿ ತುಂಬ ಉಪದ್ರ ಆಗ್ತದೆ ಅನೇಕ ಜನರಿಗೆ ರೋಗ ಶುರು ಆಗ್ತದೆ ಆ ಶತ್ರುಗಳು ಏನು ಮಾಡ್ತಾರೆ ಈ ಮಂಜುಷ ನಾವು ಇಟ್ಕೊಳ್ಳಿಕ್ಕೆ ಯೋಗ್ಯರಲ್ಲ ಇದನ್ನು ಇಸ್ರಾಯೇಲ್ ದೇವರಿಗೆ ವಾಪಸ್ ಕಳಿಸೋಣ ನಾವು ವಾಕ್ಯ ಮೊದಲನೇ ಸಮೇಲ ನಾವು ಅದರಲ್ಲಿ 5-6 ಅಧ್ಯಾಯಗಳಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ಅಲ್ಲಿ ಎಷ್ಟೆಷ್ಟು ಉಪದ್ರ ಆಯಿತು ಏನೇನಾಯಿತು ಎಂಬುದಾಗಿ ಅವರು ಈ ಮಂಜುಷವನ್ನು ಇಟ್ಕೊಳ್ಳೋಕ್ಕಾಗಲ್ಲ ನಾವು ಇಸ್ರೇಲ್ ದೇಶಕ್ಕೆ ವಾಪಸ್ ಕಳಿಸೋಣ ಅಂದರೆ ಅವು ಇಸ್ರೇಲ್ ದೇಶವಾಗಿ ಕಳಿಸ್ಬೇಕಾದ್ರೆ ಕ್ರಮಬದ್ಧವಾಗಿ ಅವರಿಗೆ ಬಂಡಿ ಮೇಲೆ ಇಟ್ಟು ಹಸುಗಳನ್ನು ಕಟ್ಟಿ ಅದರಲ್ಲಿ ಒಂದು ಕಾಣಿಕೆಯಾಗಿ ಬಂಗಾರದ ಇಲಿ ಮತ್ತು ಗಡ್ಡೆಗಳು ಮಾಡಿ ಅದರಲ್ಲಿಟ್ಟು ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಈ ಕಾಯಿಲೆ ನಮಗೆ ಬಂದಿರೋದು ಯಾರಿಂದ ಯಹೋವ ದೇವರಿಂದ ಆಗಿದ್ದರೆ ಈ ದನಗಳು ಸೀದಾ ಇಸ್ರೇಲ್ ದೇಶಕ್ಕೆ ಕರೆಕ್ಟಾಗಿ ಮಂಜುಷ ತೊಗೊಂಡು ಹೋಗ್ತವೆ ಇಲ್ಲ ಅಂದರೆ ಇದು ಅವರಿಂದ ಅಲ್ಲ ಅಂತ ತಿಳ್ಕೊಳೋದ ಆ ರೀತಿ ಬಂಡಿ ಹೂಡಿ ಮಂಜುಷನಿಟ್ಟು ಕಳಿಸ್ತಾರೆ ಕಳಿಸಿಬಿಡೋ ಮಂಜುಷ ಆ ದನಗಳು ಜೋರಾಗಿ ಕೂಗ್ತಾ ಇಸ್ರೇಲ್ ದೇಶಕ್ಕೆ ಕಿರಿಯಾತ್ಯರ ಅಲ್ಲಿ ಆ ಊರಿಗೆ ಸೀದಾ ಹೋಗುತ್ತೆ ಏನು ಹೋಗುವಾಗ ಆ ಇಸ್ರೇಲ್ ದೇಶದ ಜನರಿಗೆ ತುಂಬ ಸಂತೋಷವಾಗುತ್ತೆ ಯಾಕಂದರೆ ಆ ಮಂಜುಷವು ಶತ್ರುವಶ ಆಗಿತ್ತು ಏನು ಅದು ಬಹಳ ಅಮೂಲ್ಯವಾಗಿತ್ತು ಆ ಮಂಜುಷ ಶತ್ರುವಶ ಆಗದ ತಕ್ಷಣವೇ ಏಲಿ ಯಾಜಕನು ಆತನು ಅವನ ಪೀಠದಿಂದ ಬಿದ್ದು ತಲೆಮುರು ಸತ್ತೋಗಿದ್ದ ಅವನಿಗೆ ಅಷ್ಟು ಸಂಕಟ ಆಗಿತ್ತು ಅವನ ಸೊಸೆ ಪಿನೆಹಾಸನ ಹೆಂಡತಿ ಗರ್ಭಿಣಿಯಾಗಿದ್ಲು ಅದೇ ಸಮಯದಲ್ಲಿ ಅವರು ಮಗುವನ್ನು ಜನ್ಮ ಕೊಟ್ಟು ಅವಳು ಸಾಯ್ತಾಳೆ ಏನು ಇಸ್ರೇಲಿಂದ ಮಹಿಮೆ ಹೋಯ್ತು ಎಂಬುದಾಗಿ ಅದು ಮಹಿಮೆಯ ಒಂದು ಮಂಜುಷವಾಗಿತ್ತು ಏನು ಸಾಮಾನ್ಯ ಅಲ್ಲ ಆ ಮಂಜುಷ ಅದು ಆ ಊರಿಗೆ ಕಿರಿಯತ್ತೆಮಿಗೆ ಹೋದಾಗ ಅಲ್ಲಿ ಸ್ವಲ್ಪ ಜನ ಅದನ್ನ ಇಣುಕಿ ನೋಡಿದ್ರಂತೆ ಏನು ಏನಿದೆ ಇಣುಕಿ ನೋಡುವಾಗ ಎಷ್ಟು ಜನ ಸತ್ತರಂತೆ ಸುಮಾರು ಅನೇಕ ಬೇಕಾದ ನೋಡೋಣ ವಾಕ್ಯ ಮೊದಲನೇ ಸಮುವೆಲ ಅದರಲ್ಲಿ 7 ಅಧ್ಯಾಯದಲ್ಲಿ ಅದು ಬರೆಯಲ್ಪಟ್ಟಿದೆ 19 ವಚನ ಬರೆದಿದೆ ಬೆತ್ಷೆಮೆಷಿನವರು ಯಹೋವನ ಮಂಜೂಷದಲ್ಲಿ ಇಣುಕಿ ನೋಡಿದ್ದರಿಂದ ಯಹೋವನು ಅವರಲ್ಲಿ 20 ಸಾಯಿಸಿದನು ಇದಲ್ಲದೆ 50,000 ಜನರು ಮರಣ ಹೊಂದಿದರು ಇಣುಕಿ ನೋಡಿದ್ರು 20 ಹೋದರು
ಅದಕ್ಕೆ ಸಪೋರ್ಟ್ ಮಾಡಿದವರು 20,000 ಜನರು. ಅದು ಅಷ್ಟು ಗಂಭೀರವಾದ ಸ್ಥಳ, ಯಾರು ಮುಟ್ಟೋಂಗಿಲ್ಲ. ಅದೇ ದಾವಿದನು ಒಬೇದೇವನ ಮನೆಯಿಂದ, ಅವನು ಅಭಿದಾಮನ ಮನೆಯಿಂದ ಮಂಜೂಷವನ್ನು ತಗೊಂಡು ಹೋಗಬೇಕಾದ್ರು ಹಾಗೆ ಆಯಿತು. ಒಬೇದೇವನ ಮಗ ಒಬ್ಬ ಉಜ್ಜಯ ಎಂಬವನು ಆ ಬಂಡಿ ಅದು ಸ್ಲಿಪ್ ಆದಾಗ, ಸ್ಕಿಡ್ ಆದಾಗ ಆತನು ಅದನ್ನು ಮಂಜೂಷನ್ನು ಟಚ್ ಮಾಡ್ದ ಅಷ್ಟೇ, ಬೀಳದೇ ಇರಲಿ ಎಂಬುದಾಗಿ ಸಹಾಯ ಮಾಡಲಿಕ್ಕೆ ಹೋದ. ಅದೇ ಕ್ಷಣದಲ್ಲಿ ಸತ್ತ. ಯಾರು ಮುಟ್ಟುವಂಗಿಲ್ಲ, ಮುಟ್ಟಲೇಬಾರ್ದಂತ ಆದೇಶ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಮುಟ್ಟಿ ಸತ್ತು ಹೋಗ್ತೀರಿ ಅಂತ ಬರಲ್ಪಟ್ಟಿದೆ, ಎಲ್ಲ ಗೊತ್ತಿದೆ ಅವ್ರಿಗೇನು. ಆದರೂ ಇವರು ಏನು ಮಾಡ್ಲಿಕ್ಕೆ ಹೋದ್ರು ಸತ್ತ. ಅವನು ಅಂದಷ್ಟು ಗಂಭೀರವಾದ ಮಂಜೂಷ ಅದಾಗಿತ್ತು. ಏನು ದೇವ ಮಂಜೂಷ ಇಸ್ರೇಲ್ ಜನರಲ್ಲಿ ಅದು ಅಷ್ಟು ಅದು ಅದು ಅಷ್ಟು ದೇವರು ವಾಸ ಮಾಡುವ ಸ್ಥಳವಾಗಿತ್ತು ಅದು. ಆಮೆನ್. ನೋಡಿ, ದೇವರು ಪರಿಶುದ್ಧನಾಗಿದ್ದಾನೆ. ಆಮೆನ್. ಅಂದರೆ ಹೊಸ ಉಡಂಬಡಿಕೆ ದೇವರು ಕಾಂಪ್ರಮೈಸ್ ಮಾಡಲಿಲ್ಲ. ದೇವರು ಪರಿಶುದ್ಧನೇ. ಪಾಪವನ್ನು ಆತನು ಖಂಡಿಸ್ತಾನೆ, ಯಾಕಂದ್ರೆ ಪಾಪವನ್ನು ದ್ವೇಷಿಸುವ ದೇವರು. ಪಾಪ ಆಗುದೇ ಇಲ್ಲ. ಎಸ್. ಆದರೆ ನನ್ನ ಪ್ರೀತಿ ದೇವಚಂದ್ರೆ, ಇವತ್ತು ನಮ್ಮನ್ನು ಪರಿಶುದ್ಧನಾಗಿ ಮಾಡಲಿಕ್ಕೆ ಆತನು ನಮ್ಮ ಪಾಪವನ್ನು ಹೊತ್ತುಕೊಂಡಿದ್ದಾನೆ ಕಲ್ವಾರಿ ಶಿಲುಬೆಯಲ್ಲಿ. 2,000 ವರ್ಷ ಹಿಂದೆ ಯೇಸುಸ್ವಾಮಿ ನಮ್ಮ ನಿಮ್ಮ ಮತ್ತು ಲೋಕದ ಸಮಸ್ತ ಜನರ ಪಾಪವನ್ನು ಆತನು ಹೊತ್ತುಕೊಂಡು ತೀರಿಸಿದ್ದಾನೆ. ಆತನ ಸುರಿತ ರಕ್ತದಿಂದ ಇವತ್ತು ನಾವು ನೀತಿವಂತರಾಗಿದ್ದೇವೆ, ಪರಿಶುದ್ಧರಾಗಿದ್ದೇವೆ. ಮತ್ತು ಆ ಮಂಜುಷ ಅಲ್ಲಿ ಯಾರು ಹೋಗ್ಲಿಕ್ಕೆ ಇರಲಿಲ್ಲ, ಈ ದೇವರೇ ನಮ್ಮೊಳಗೆ ಬಂದಿದ್ದಾನೆ. ಎಂಬ ನಿಮ್ಮ ದೇಹವೇ ದೇವಾಲಯ ಆಲಯವಾಗಿ ಮಾರ್ಪಡಿಸಿದ ದೇವರು ಅಲ್ವಾ. ಅದ್ಭುತವಾದ ಕಾರ್ಯ ಅಲ್ವಾ. ಆಮೆನ್. ವಾಟ್ ಎ ವಂಡರ್ಫುಲ್. ಎಲ್ಲಿ ನಾವು ಹೋಗಿ ಇಣುಕಿ ನೋಡಿದ್ರು ಸತ್ತೋದರು, ಮುಟ್ಟಿದ್ರು ಸತ್ತೋದರು, ಆದ್ರೆ ಅದೇ ದೇವರು ಇವತ್ತು ಯಾರ್ಯಾರು ಆತನ ನಂಬ್ತಾರೋ ಅವರಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲದರಲ್ಲಿ ವಾಸವಾಗಿ ಇರ್ತಾನೆ. ಅಂದ್ರೆ ಎಷ್ಟು ಹೊಸ ಒಡಂಬಡಿಕೆಯ ವಿಶ್ವಾಸಗಳಾದ ನಮ್ಮ, ಎಷ್ಟು ಒಂದು ಬ್ಲೆಸ್ಡ್ ಪೀಪಲ್ ಅಲ್ವಾ. ಆತನ ಮಹಿಮೆ ನಮ್ಮೊಳಗೆ ಇದೆ. ವೆರಿ ಗ್ರೇಟ್ ಪೀಪಲ್ ನಾವು. ಏನು ಎಸ್ ಎಸ್ ಎಸ್. ಅನೇಕರಿಗೆ ಪಾಸ್ಟ್ ಈ ಒಂದು ಅರಿವು ಇಲ್ಲದೆ ಅಲ್ವಾ, ಹೊಸ ಒಡಂಬಡಿಕೆನ ಯೇಸುವಿನ ಏನು ಅರಿವು ರಕ್ಷಣೆ ಹೊಂದಿದ ವ್ಯಕ್ತಿಗಳಿಗೆ ಆಕ್ಚುಲಿ ದೇವರ ಮಕ್ಕಳು ಜ್ಞಾನಹೀನರಾಗಿ ದೇವರ ಒಂದು ವಾಕ್ಯದ ಅರಿವಿಲ್ಲದೆ ನಾಶವಾಗ್ತಿದ್ದಾರೆ. ಹೊರತು ದೇವರು ಒಳ್ಳೇದು ಮಾಡದೆ ಅಲ್ಲ, ದೇವರು ಆಲ್ರೆಡಿ ಒಳ್ಳೇದು ಮಾಡಿದ್ದಾನೆ. ಆದರೆ ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನೇ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ಎಸ್. ಮಗನನ್ನೇ ಕೊಟ್ಟಮೇಲೆ ನಿಮ್ಮ ಕಾಯಿಲೆ ಹೋಗದಿರ್ತದೇನ್ರಿ? ಮಗನನ್ನೇ ಕೊಟ್ಟ ಮೇಲೆ ನಿಮ್ಮ ಸಾಲ ತೀರದಿರ್ತವ? ವೆನ್ ಈಸ್ ಗಿವನ್ ಇಸ್ ಲೈಫ್, ಆತನ ಜೀವವನ್ನೇ ಕೊಟ್ಟ ಮೇಲೆ ಆತನ ಸಮಸ್ತವನ್ನೇ ಕೊಟ್ಟಿದ್ದಾನೆ. ಆಮೇಲೆ ಈ ಒಂದು ಹೊಸ ಒಡಂಬಡಿಕೆ ಪ್ರಕಟಣೆ ನೀವು ಹೊಂದುವಾಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊರೆ ನದಿಯ ಹೊಳೆಗಳು ನಿಮ್ಮಿಂದ ಹರಿಯುವಂಥದ್ದು. ಆಮೇಲೆ ಆಶೀರ್ವಾದಕ್ಕೆ ಅಲ್ಲಿ ಉಡ್ಕೊಂಡು ಹೋಗ್ಬಿಡ್ರಿ. ದೇವರು ನಿಮ್ಮೊಳಗೆ ಆಶೀರ್ವದಿಸುವ ದೇವ್ ನಿಮ್ಮೊಳಗೆ ಇದ್ದಾನೆ. ಆರೋಗ್ಯ ದಾಯಕ ನಿಮ್ಮೊಳಗೆ ಇದ್ದಾನೆ. ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. 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 ಎಸ್. ನಿಮ್ಮನ್ನು ಆಶೀರ್ವಾದ ಆಶೀರ್ವಾದ ನಿಧಿಗಳಾಗಿ ದೇವರು ಮಾಡಿದ್ದಾನೆ ಅಲ್ವಾ. ಅದು ಇಲ್ಲಿ ನೋಡ್ತೇವೆ ಫಸ್ಟ್, ಅದೇ ವಾಕ್ಯದಲ್ಲಿ 1 ಕೊರಿಂಥ 6 ಅಧ್ಯಾಯದಲ್ಲಿ, ಕರ್ತನ ಸಂಸರ್ಗದಲ್ಲಿ ಇರುವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಆಮೆನ್. ಯಾವ ಯೋಗ್ಯತೆ ಅಂತ ಹೇಳಿ ಅಲ್ವಾ, ನಮ್ಮನ್ನು ಯಾವ ಯೋಗ್ಯರಾಗಿ ಇಲ್ಲದಿರುವಾಗಲೇ ದೇವರು ತಾನು ಹುಡುಕಿಕೊಂಡು ಬಂದು ರಕ್ಷಿಸಿದ್ದಾನೆ. ಆಮೆನ್. ನಮ್ಮ ಯೋಗ್ಯತೆ ನೋಡಿ ಆತನ ರಕ್ಷಿಸಲಿಲ್ಲ ಪ್ರಿಯರೇ, ಆತನ ಮಗನ ಯೋಗ್ಯತೆಯನ್ನು ಅಲ್ವಾ, ಆತನು ಮಾಡಿ ಮುಗಿಸಿದ ಕೆಲಸವನ್ನು ಇವತ್ತು ನಮ್ಮ ಏನು ಮಾಡಿದೆ, ನಮ್ಮನ್ನು ದೇವರನ್ನು ಒಂದೇ ಆತ್ಮವಾಗಿ ದೇವರು ಮಾಡಿದ್ದಾನೆ ಅಲ್ವಾ. ದೂರವಾಗಿದ್ದ ನಮ್ಮನ್ನು ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ, ವೈರಿಗಳಾಗಿದ್ದ ನಮ್ಮನ್ನು ದೇವರೊಂದಿಗೆ ಸಂಧಾನ ಮಾಡಿದ್ವಿ. ನಾವು ಏನು ಗ್ರೇಟ್ ಕೆಲಸ ಮಾಡಿದ್ವಿ, ಪಾಪ ಅಷ್ಟೇ ಅಲ್ವಾ. ಆದರೆ ಆ ಪಾಪವನ್ನು ಯೇಸುಸ್ವಾಮಿ ಹೊತ್ತುಕೊಂಡು ತೀರಿಸಿದೆ ಅಲ್ವಾ. ಯಾವ ಒಳ್ಳೇದು ಇಲ್ಲದಿರುವಾಗಲೇ ನಿಮ್ಮನ್ನು ಬ್ಲೆಸ್ ಮಾಡಿದ್ವಿ. ಈಗ ನೀವು ಕ್ರಿಸ್ತ ಯೇಸುವಲ್ಲಿ ನೀತಿವಂತರಾಗಿದ್ದೀರಾ. ಆಮೆನ್. ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಈ ಸತ್ಯ ಅರಿವು ಬಂದಾಗ ನಿಮಗೆ ಅರ್ಥ ಆಗತ್ತೆ ಯಾಕೆ ನಾನು ಬ್ಲೆಸ್ಸಿಂಗ್ ಆಗಿದೆ. ಬ್ಲೆಸ್ಸಿಂಗ್ ಹೊಂದೋದಲ್ಲ, ನಾನು ಬ್ಲೆಸ್ಡ್ ಆಗಿದ್ದೇವೆ. ಆಮೆನ್. ನಾನು ಧನ್ಯನಾಗಿದ್ದೇನೆ, ನಾನು ಆಶೀರ್ವಿಸಲ್ಪಟ್ಟವನಾಗಿದ್ದೇನೆ, ಯಾಕೆಂದರೆ ದೇವರು ನನ್ನ ಜೀವಿತವನ್ನೇ ಮಾರ್ಪಡಿಸಿದ್ದಾನೆ ಹೊರಗಿಂದಲ್ಲ ಒಳಗಿಂದ. ಆಮೆನ್. ಯಾವಾಗ ನಮ್ಮ ಒಳಗಿನ ಮನುಷ್ಯ ಅಂತರ್ಯ ಮನುಷ್ಯನ ಹೇಳ್ತಾನೆ, ಹಾಗೆ ಹೊರಗಿನ ಜೀವಿತ ಆ ಜೀವನ ಶೈಲಿ ಎಸ್ ಅದು ಇದ್ದ ಆಗಿರೋದಿಲ್ಲ. ನಿನ್ನೆ ಮೊನ್ನೆ ತನಕ ನೀವು ಹಳೆಯ ಜೀವಿತ ಜೀವಿಸಿರ್ಬೋದು, ಆದರೆ ಇವತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಈ ಅರಿವು ಬಂದಾಗ ನಿಮ್ಮ ಜೀವಿತದಲ್ಲಿ ಎಲ್ಲ ಬೇಡವಾದ ಸಂಗತಿಗಳು ಬಿಟ್ಟು ಹೋಗುವಂಥದ್ದು. ಆಮೆನ್. ಆಮೆನ್. ಇಲ್ಲಿ ಪಾಸ್ಟರ್ ನಾವು ನೋಡೋಣ 19 ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇಲ್ಲಿ ಪೌಲ ಬರಲಿಲ್ಲ ಗರ್ಭಗುಡಿ ಮಾಡ್ಕೊಳ್ಳಿ ಅಂತ ಅಲ್ವಾ. ದೇವರೇ ನಿಮ್ಮನ್ನು ಗರ್ಭಗುಡಿಯಾಗಿ ಮಾಡಿದ, ನಿಮ್ಮ ಶರೀರ ಇದೆ ಅಲ್ಲ ಗರ್ಭಗುಡಿ, ಮತ್ತು ದೇವರ ಆತ್ಮನು ಮಂಜುಷ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಯಾವ ಒಂದು ಪರಿಶುದ್ಧ ಸ್ಥಳಕ್ಕೆ
ಹೋಗ್ಲಿಕ್ಕೆ ಆಗ್ಲಿ ಸಾಧ್ಯ ಇರಲಿಲ್ಲ ಅಲ್ವಾ. ಮಹಾಯಾಜಕನಿಗೆ ಮಾತ್ರ ಪರ್ಮಿಷನ್ ಇತ್ತು, ಅದ್ ಬಿಟ್ಟು ಯಾರಿಗೂ ಇರಲಿಲ್ಲ. ಇವತ್ತು ಅವನು ಬಹಳ ಶುದ್ಧಾಚಾರದಿಂದ ಹೋಗ್ಬೇಕಾಯ್ತು. ಹಾ, ಸುಮ್ಮನೆ ಅಲ್ಲ, ಅವನು ಹೊರಗೆ ಮನೆಯಿಂದ ಬರ್ಬೇಕಾದ್ರೆ ಬಟ್ಟೆ ಬೇರೆ, ಅಲ್ಲಿ ಎಂಟ್ರ್ ಆದ್ಮೇಲೆ ದೇವಾಲಯಕ್ಕೆ ಎಂಟ್ರ್ ಆದ್ಮೇಲೆ ಅವನ ಡ್ರೆಸ್ಸೇ ಬೇರೆ. ಅಲ್ಲೇ ತೊಳಿಬೇಕು, ಅಲ್ಲೇ ಒಣಸ್ಬೇಕು, ಅಲ್ಲೇ ಅದನ್ನ ಹಾಕ್ಬೇಕು ಬಟ್ಟೆ. ಅದು ಅವನು ಸಂಸ್ಕಾರ ಮುಗಿಸಿದ್ರೆ ಮತ್ತೆ ಆ ಬಟ್ಟೆ ಅಲ್ಲೇ ಇಟ್ಟು ಬೇರೆ ಬಟ್ಟೆ ಹಾಕೊಂಡು ಆತನ ಹೊರಗೆ ಬರ್ಬೇಕು. ಬಹಳ ಶುದ್ಧೀಕರಣದಲ್ಲಿ ಹೋಗ್ಬೇಕು ಅವನು. ಏನು ಸಾಮಾನ್ಯ ಸುಮ್ಮನೆ ಹೋಗಂಗಿಲ್ಲ, ಯಾಕೆ ಬೇಕಾದ ಹಾಗೆ ಹೋಗಿರಲಿಲ್ಲ. ಏನು ಅಂತ ದೇವರು ಇವತ್ತು ನಮ್ಮ ಒಳಗೇ ಇದ್ದಾನೆ. ಅಂತ ದೇವರು ಒಳಗಿದ್ದ ಮೇಲೆ ಆತನು ನಮ್ಮನ್ನು ಶುದ್ಧಿ ಮಾಡ್ತಾನೆ. ಯಾರು ಕ್ರಿಸ್ತ ಯೇಸುವಿದ್ರು ಆತನ ನೂತನ ಸೃಷ್ಟಿಯಾಗಿ ಮಾಡ್ತಾನೆ. ಹಳೆ ಪೂರ್ವಸ್ಥಿತಿ ಎಲ್ಲ ಹೋಯ್ತು, ಎಲ್ಲ ನೂತನ ಆಯ್ತು. ಪೂರ್ವಸ್ಥಿತಿ ಹೋಗ್ಲಿಕ್ಕೆ ಯಾರು ಏನು ಕಷ್ಟಪಡೋ ಅಗತ್ಯ ಇಲ್ಲ. ಕೇವಲ ಯೇಸುಸ್ವಾಮಿಯನ್ನು ದೇವರಿಂದಾಗಿ ಆತನ ಕಲ್ವಾರಿ ಕ್ರೂಜಿಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಿ ಅಂಗೀಕರಿಸಿ ಸಾಕು, ನೀವು ನೂತನ ಸೃಷ್ಟಿಯಾಗಿ ಮಾರ್ಪಡ್ತೀರಿ. ಆಮೆನ್, ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಇವತ್ತು ದೇವರು ನಿಮ್ಮನ್ನು ಆಲ್ರೆಡಿ ಏನು ಮಾಡಿದೆ, ಪರಿಶುದ್ಧ ಜನಾಂಗವಾಗಿ ಮಾಡಿದ್ದಾನೆ. ಆಮೆನ್. ರಾಜವಂಶಸ್ಥ ಯಾಜಕರನ್ನಾಗಿ ಮಾಡಿದ್ದಾನೆ. ಅಲ್ಲಿ ಒಬ್ಬನಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈಗ ನೀವು ದೇವರ ಸನ್ನಿಧಿಯಲ್ಲೇ ಹುಟ್ಟಿದವರಾಗಿದ್ದೀರ. ಆಮೆನ್. ಎಲ್ಲರೂ ನೀವು ಆತನ ಸನ್ನಿಧಿಯಲ್ಲಿ ಪವಿತ್ರರಾಗರು. ಒಂದೇ ಸಮರ್ಪಣೆಯಿಂದ ಒಂದೇ ಸಾರಿ ಆತ ನಮ್ಮ ಏನ್ ಮಾಡಿದಾನೆ, ಪವಿತ್ರನಾಗಿ ವಾಕ್ಯ ನಮ್ಮ ತೆಗೆದು ದಾಟಿ ಹೋಗ್ಬೇಕಾಯ್ತು. ಎಸ್, ಎಸ್. ತೆರೆ ಎರಡು ಭಾಗವಾಯಿತು. ಮತ್ತೆ ಸುವಾರ್ತೆ 27 ಅಂತ ಬರೆಯಲ್ಪಟ್ಟಿದೆ. ಆಲಯದಲ್ಲಿ ಒಳಗೆ ಎಂಟ್ರಿ ಆಗಬೇಕಾದ್ರೆ ಅವನು ತೆರೆ ದಾಟಿ ಹೋಗ್ಬೇಕಾಯ್ತು. ಯಾರು ಮಹಾಯಾಜಕ, ಆ ತೆರೆ ಸಾಮಾನ್ಯ ತೆರೆ ಅಲ್ಲ, ಅದು 4 inches ದಪ್ಪ ಅಂತೆ. ಎರಡು ಕಡೆ ಏನು, ಎರಡು ಕಡೆ ಆನೆಗಳು, ಒಂದ್ ಆನೆ ಅಲ್ಲ, 4-5 ಆನೆಗಳು ಆನೆಗಳು ಕಟ್ಟಿ ಎಳಸಿದ್ರು ಸಹ ಅದು ಕಟ್ಟಾಗ್ತಿರ್ಲಿಲ್ಲ. ಅಂತ ತೆರೆ ಯೇಸುಸ್ವಾಮಿಯ ಕಲ್ವಾರಿ ಶಿಲುಬೆಲಿ ಆತನು ರಕ್ತ ಸುರಿಸಿ ಪ್ರಾಣ ಬಿಟ್ಟ ತಕ್ಷಣ ಮೇಲಿಂದ ಕೆಳಗವರೆಗೆ ಅದು ಎರಡು ಭಾಗವಾಯಿತು. ಇಲ್ಲಿ ನೋಡಿ 27 ನಾವು ನೋಡ್ತೇವೆ. ನಾವು ಇಲ್ಲಿ 50 ಓದ್ಕೊಳ್ಳುವ. ಏಸು ತಿರುಗಿ ಮಹಾಶಬ್ದದಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಈಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೆ ಹರಿದು ಎರಡು ಭಾಗವಾಯಿತು. ಭೂಮಿಯು ಅದರಿತು, ಬಂಡೆಗಳು ಸೀಡಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಯೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಆ ಒಂದು ತೆರೆ ಯಾರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಒಂದು ಅಡ್ಡವಾಗಿತ್ತೋ, ಯೇಸು ಕ್ರಿಸ್ತನು ಕಲ್ವಾರಿ ಶುಲುಬೆಯಲ್ಲಿ ಪ್ರಾಣ ಬಿಡುವ ಮೂಲಕ ತೆರೆ ಎರಡು ಭಾಗ ಆಯ್ತಂದ್ರೆ ಎಲ್ಲರೂ ಮಹಾಯಾಜಕರ ರೀತಿಯಲ್ಲಿ ನಾವು ನಮ್ಮನ್ನು ದೇವರು ಪರಿವರ್ತನೆ ಮಾಡಿದ್ದಾನೆ. ರಾಜವಂಶದ ಯಾಜಕರನ್ನೇ ಮಾಡಿದ್ದಾನೆ. ನಾವೆಲ್ಲರೂ ಆಲಯದ ಒಳಗೆ ಮಹಾಪರಿಶುದ್ಧಕ್ಕೆ ಹೋಗುವವರಂಗೆ ಮಾಡಿದ್ದಾನೆ. ಅಂದ್ರೆ ದೇವರೇ ನಮ್ಮೊಳಗೆ ಬಂದು ವಾಸಿಸಿದ್ದಾನೆ. ತೆರೆ ಹೋಯ್ತು, ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಅಡ್ಡ ಇರುವ ತೆರೆ ಹೋಯ್ತು. ದೇವರ ಅಪಾರವಾದ ಕೃಪೆ ನಮ್ಮನ್ನು ಈಗ ನಡೆಸ್ಕೊಂಡು ಹೋಗ್ತಾ ಇದೆ. ಆಮೆನ್, ಆಮೆನ್. ನನ್ನ ಪ್ರೀತಿ ದೇವಜನ, ದೊಡ್ಡ ತ್ಯಾಗ ಅಲ್ವಾ, ಬಟ್ ಗ್ರೇಟ್ ಪ್ರೈಸ್. ಅದನ್ನು ಎಷ್ಟೋ ದೊಡ್ಡ ಬೆಲೆಯನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾನೆ. ಆಮೆನ್. ಈ ಒಂದು ಕಾರ್ಯವನ್ನು ಮಾಡಲು ತನ್ನ ಪ್ರಾಣವನ್ನೇ ಕೊಡಬೇಕಾಗಿದೆ ಅಲ್ವಾ. ತನ್ನ ಪ್ರಾಣವನ್ನೇ ಕೊಟ್ಟು ಇವತ್ತು ನಮ್ಮನ್ನು ನಿಮ್ಮನ್ನ ರಕ್ಷಿಸಿದ್ದಾನೆ. ಆಮೆನ್. ಇಲ್ಲಿ ನೋಡ್ತೇವೆ, ಎಸ್, ಹೇಳಿದವಲ್ಲ, ಇಬ್ರಿಯ 10, ಎಸ್, ಇಬ್ರಿಯ 10 ಅಧ್ಯಾಯ ನಾವು ಇಲ್ಲಿ ನೋಡ್ತೇವೆ. 19-20 ವಚನ ಇಲ್ಲಿ ದೇವರು ದೇವರ ಸಮಕ್ಷಮಕ್ಕೆ ಹೋಗಲಿಕ್ಕೆ ಈ ಸ್ವಾಮಿ ನಮಗಾಗಿ ಉಂಟು ಮಾಡಿದ ಹೊಸ ದಾರಿ ಅಂತ ಬರೆಯಲ್ಪಟ್ಟಿದೆ. ನಾವು ಇಲ್ಲಿ 19 ನೋಡ್ತೀವಿ. ಇಬ್ರಿಯ ಪತ್ರಿಕೆಯಲ್ಲಿ 10 19-20 ಹೀಗಿರಲಾಗಿ ಸಹೋದರರೇ, ಯೇಸು ನಿಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವಂತೆ ನಮಗೆ ಧೈರ್ಯ ಉಂಟಾಯಿತು. ಅಲ್ಲಿ ಧೈರ್ಯ ಇರಲಿಲ್ಲ, ಮೊದಲು ಧೈರ್ಯ ಇರಲಿಲ್ಲ. ಒಬ್ಬ ಹೆದರ್ಕೊಂಡು ವರ್ಷಕ್ಕೊಂದ್ಸರಿ ಇಡೀ ಇಸ್ರಾಯೇಲ್ ಜನರ ಪಾಪ ಅವನ ಪಾಪ ಗೋಸ್ಕರ ಪ್ರಾಯಶ್ಚಿತ್ತವಾಗಿ ಕುರಿಯ ರಕ್ತವನ್ನು ತಗೊಂಡು ಇಚ್ಚಿಮಿಸ್ಬೇಕಾಯ್ತು, ಹೆದರ್ಕೊಂಡು ಹೋಗ್ಬೇಕಾಯ್ತು, ಕಾಲಿ ಗೆಜ್ಜೆ ಕಡೆ ಹೋಗ್ಬೇಕು, ವಾಪಸ್ ಬರ್ತಿರಲಿಲ್ಲ ಅಂತ ಅನುಮಾನ ಆಯ್ತು. ಈಗ ಎಲ್ಲ ಯಾರ್ಯಾರು ಯೇಸುಸ್ವಾಮಿ ನಂಬ್ತಾರೋ, ಅದು ಯಾವುದೇ ದೇಶದಲ್ಲಿ ಇರಲಿ, ಯಾವ ಪ್ರಪಂಚ ಯಾವ ಒಂದು ಮೂಲಲ್ಲಿ ಇರಲಿ, ಅವನು ಅವನು ಯೇಸುಸ್ವಾಮಿ ನಂಬುದಾದರೆ ಇವತ್ತು ಆತನು ಯೇಸು ಕ್ರಿಸ್ತನ ದೇಹವೆಂಬ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮಕ್ಕೆ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯಾಕಂದ್ರೆ ರಕ್ತದ ಮೂಲಕ
ಪಾಪ ಪರಿಹಾರವಾಗಿ ನಾವು ಶುದ್ಧರಾಗಿ ಕಾಣ್ತೇವೆ. ದೇವರಿಗೆ ನಾವು ಕಾಣ್ತಾ ಇಲ್ಲ, ಬದಲಿಗೆ ಯೇಸು ಕ್ರಿಸ್ತನನ್ನು ಆತನ ರೂಪ ಕಾಣ್ತೇವೆ, ಯಾಕಂದ್ರೆ ಆತನು ನಮ್ಮೊಳಗಿದ್ದಾನೆ. ಯೇಸು ಕ್ರಿಸ್ತನನ್ನು ಸೇರಿಕೊಳ್ಳಿಗೋಸ್ಕರ ನಾವು ದೀಕ್ಷಾಸ್ಥಾನ ತಗೊಳ್ಳುವಾಗ ಯೇಸು ಕ್ರಿಸ್ತನ್ ಧರಿಸಿಕೊಂಡ್ರಿ ಎಂಬುದಾಗಿ. ಗಲಾತ್ಯ ಪತ್ರಿಕೆ 3:27 ಬರ್ಬಿಡಿದೆ, ಯೇಸುಸ್ವಾಮಿ ಧರಿಸಿಕೊಂಡಾಗ ದೇವರಿಗೆ ನಾವು ಪಾಪಿಗಳಾಗಿ ಕಾಣ್ತಾ ಇಲ್ಲ, ಪರಿಶುದ್ಧರು ಯೇಸು ಸ್ವಾಮಿಯ ರೀತಿಯಲ್ಲೇ ಕಾಣ್ತಾ ಇದ್ದೀವಿ, ಪರಿಶುದ್ಧರಾಗಿ ಕಾಣ್ತಾ ಇದ್ದೀವಿ. ಈ ವಾಕ್ಯ ಹಾಗೆ ಮುಂದೆ ಹೇಳ್ತಿದೆ, ಪ್ರವೇಶಿಸೋಕೆ, ಸಮಕ್ಷಮದಲ್ಲಿ ಪ್ರವೇಶಿಸೋಕೆ ನಮಗೆ ಧೈರ್ಯ ಉಂಟಾಯಿತು. ಎಸ್, ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕು ನಮಗಿದ್ದಾನೆ. ಅಲ್ಲಿ ಯಾರು ಕೂಡ ವರ್ಷ ಚೇಂಜ್ ಆಗ್ತಿದ್ರು ಅಲ್ವಾ, ಯಾಜಕರು ಮಹಾಯಾಜಕರು ಚೇಂಜ್ ಆಗ್ತಿದ್ರು. ಮತ್ತೆ ಅಲ್ಲಿ ಯಾವ ಯಾಜಕ ಕೂಡ ಕೆಲಸ ಮುಗಿಸ್ಲಿಲ್ಲ, ಆಗ್ಲಿಲ್ಲ, ಕೂರ್ಲಿಲ್ಲ, ಕಂಟಿನ್ಯೂಷನ್. ಪ್ರತಿ ವರ್ಷ ಅವರು ಯಜ್ಞ ಮಾಡಲೇಬೇಕಾಯಿತು, ಅದು ನಿರಂತರವಾಗಿ ನಡೀತಿತ್ತು. ಯಾಕೆಂದ್ರೆ ಅಲ್ಲಿ ಕಂಪ್ಲೀಟ್ ಆದ ಪರಿಹಾರ ಆಗಿರಲಿಲ್ಲ. ಹೌದು ಅಲ್ವಾ, ಹೊಸ ಮೊಳಬಿಡಿಕೆ ಮಕ್ಕಳೇ, ನಾನು ಹೇಳ್ತೇನೆ, ನೀವು ಕ್ರಿಸ್ತ ಯೇಸುನಲ್ಲಿ ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಒಂದಾಗಿದೆ. ನಮ್ಮ ಶ್ರೇಷ್ಠ ಯಾಜಕನು, ಮಹಾಯಾಜಕನು, ಆತನು ಕೆಲಸವನ್ನು ಮುಗಿಸಿ ಆತನು ಕೂತ್ಕೊಂಡಿದ್ದಾನೆ. ಆಮೆನ್, ಆಮೆನ್. ನಮ್ಮನ್ನು ಸಹಿತ ಆತನ ಜೊತೆಯಲ್ಲಿ ಸೇರಿಸಿದ್ದಾನೆ ಅಲ್ವಾ, ಕೂರಿಸಿದ್ದಾನೆ ಅಲ್ವಾ. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠ ಯಾಜಕನು ನಮಗಿದ್ದಾನೆ. ಆಮೆನ್. ಆದ ಕಾರಣ ನೀನ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿಂದ ತೊಳಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಆಮೆನ್, ಆಮೆನ್. ಈಗ ಅಪರಾಧಿ, ನಾನು ಪಾಪಿ ಅಲ್ವಾ, ನಾನು ದೇವರಿಗೆ ಬೇಡವಾದನು, ಧೂಳು ಮಣ್ಣು ಅಲ್ಲ. ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೀರಾ, ನೀವು ಕ್ರಿಸ್ತ ಯೇಸುನಲ್ಲಿ ದೇವರ ಮಕ್ಕಳಾಗಿದ್ದೀರಾ, ನೀವು ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ, ನೀವು ಆತನ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರಾಗಿದ್ದೀರಾ. ಆಮೆನ್. ಇವತ್ತು ನೀವು ಅಪರಾಧಿ ಎಂದು ಮನಸ್ಸಾಕ್ಷಿ ಇಲ್ಲದೆ ಅಲ್ವಾ, ನೀವೊಂದು ವೇಳೆ ಆ ಮನಸ್ಸಾಕ್ಷಿ ಇರುವುದಾದರೆ ಇವತ್ತು ದೇವರ ವಾಕ್ಯ ನಿಮ್ಮ ಮನಸ್ಸನ್ನು, ಈ ವಾಕ್ಯ ಕೇಳ್ತಿರುವಾಗ ಅದು ವಾಶ್ ಮಾಡ್ತಾ ಇದೆ, ನಿಮ್ಮ ಕಾನ್ಶಿಯಸ್ನ ಫ್ರೀ ಮಾಡ್ತಿದೆ. ಎಲ್ಲ ಸಿನ್ ಕಾನ್ಶಿಯಸ್ ಹೋಗಿ ಇನ್ನೊಂದು ಕಾನ್ಶಿಯಸ್ ಬರ್ತಾ ಇದೆ, ಅದು ಮಗನ ಭಾವ, ಸನ್ ಕಾನ್ಶಿಯಸ್. ಆಮೆನ್. ಆ ಮಗನ ಭಾವ ದೇವರಿಗೆ ಅಪ್ಪಾ ತಂದೆ ಕೂಗುವ ಭಾಗ್ಯ. ಆಮೆನ್. ನಿಮಗೂ ನೋಡಿ, ಕ್ರಿಶ್ಚಿಯಾನಿಟಿ ಇಸ್ ನಾಟ್ ರಿಲಿಜನ್. ಆಮೆನ್. ಒಂದು ರಿಲಿಜನ್ ಇನ್ ರಿಲಿಜನ್ ಅಲ್ಲ, ಕ್ರಿಶ್ಚಿಯಾನಿಟಿ ಈಸ್ ರಿಲೇಶನ್ಶಿಪ್ ವಿತ್ ಲಿವಿಂಗ್ ಗಾಡ್, ಜೀವ ಸ್ವರೂಪನಾದ ಜೊತೆ, ತಂದೆ ಜೊತೆ ಅಲ್ವಾ, ದೇವರ ಜೊತೆ ಇರುವಂತ ಸಂಬಂಧ, ನಿಕಟವಾದ ಯಾವ ಸಂಬಂಧ, ತಂದೆ ಮಗನ ಸಂಬಂಧ. ಆಮೆನ್. ಎಂಥ ಅದ್ಭುತವಾದ ದೇವರನ್ನ ದೇವರಾಗಿದ್ದಾನೆ. ಆಮೆನ್. ಎಲ್ಲವೂ ಕೂಡ ಆತನೇ ಮಾಡಿದ್ದಾನೆ ಅಲ್ವಾ, ನಮ್ಮ ಇಲ್ಲಿ ಯಾವ ಎಫರ್ಟ್ಸ್ ಇಲ್ಲ, ಎಲ್ಲವಾದ ನಾವು ಕೇವಲ ನಂಬುವ ಮೂಲಕ ಇದನ್ನೆಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೇವೆ ಅಲ್ವಾ. ಈಗ ಪರಿಶುದ್ಧ ಸ್ಥಳಕ್ಕೆ ಹೋಗೋದಲ್ಲ ಪ್ರಿಯರೇ, ಆಲ್ರೆಡಿ ನಿಮ್ಮನ್ನೇ ಪರಿಶುದ್ಧರಾಗಿ ಮಾಡಿಬಿಟ್ಟಿದ್ದಾನೆ. ಆಮೆನ್. ನಿಮ್ಮನ್ನೇ ಯೋಗ್ಯರನ್ನಾಗಿ ಮಾಡಿದ್ದಾನೆ. ನೀವು ಇರುವಂತ ಜಾಗದಲ್ಲಿ ನೀವು ಕೈ ಎತ್ತಿ ಆರಾಧಿಸುವಾಗ ಯು ಕ್ಯಾನ್ ಸೆನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಆಮೆನ್. ಹಳೆ ಒಡಂಬಡಿಕೆ ಎಲ್ಲ ಹೋಗ್ಬೇಕಿತ್ತು ಆಲಯದಲ್ಲಿ, ಅದಕ್ಕೆ ದಾವಿದನು ಬರೀತಾನೆ, ನಿನ್ನ ಆಲಯ ಅಂಗಳದಲ್ಲಿ, ಅಪ್ಪ ಡೋರ್ ಹತ್ರ, ಟೇಬಲ್ ಹೊರಗೆ ಅಲ್ವಾ, ಅಂಗಳದ ಅಂತ ಹೇಳ್ತೀವಿ, ಅಂಗಳ ಅಲ್ಲ, ದೇವರೇ ನಿನ್ನ ಪರಿಶುದ್ಧರನ್ನಾಗಿ ಮಾಡಿದ, ನಿಮ್ಮನ್ನೇ ದೇವರ ಆಲಯಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆಮೆನ್. ಆಮೆನ್. ದೇವರ ಆತ್ಮ ನಿಮ್ಮೊಳಗಿದ್ದಾನೆ. ವೆರ್ ಎವರ್ ಯು ಆರ್, ನೀವು ದಾರಿಯಲ್ಲಿ ಹೋಗುವಾಗಲೂ, ಮನೇಲಿ ಕೂತಿರುವಾಗಲೂ ಕರ್ತನನ್ನು ಮಹಿಮೆ ಪಡಿಸಿರಿ. ಬಿಕಾಸ್ ಹಿ ಹ್ಯಾಸ್ ಪೇಡ್ ಎ ಗ್ರೇಟೆಸ್ಟ್ ಗಿಫ್ಟ್ ಆತನು ಕೊಟ್ಟಿದ್ದಾನೆ, ದೊಡ್ಡ ಬೆಲೆಯನ್ನು ಆತನು ಕೊಟ್ಟಿದ್ದಾನೆ. ಆಮೆನ್. ನೀವು ಇನ್ನೂ ಅಪರಾಧ ಮನೋಭಾವದಲ್ಲಿ ಇರಬೇಡ್ರಿ, ಯಾಕಂದರೆ ನೀವು ಅಪರಾಧ ಮನೋಭಾವ ಇದುದಾದರೆ ದೇವರನ್ನು, ಕ್ರಿಸ್ತನನ್ನು ಅವಮಾನಪಡಿಸ್ತಾ ಹಾಗೆ ಅಲ್ವಾ, ಆತನು ಕಲವಾರಿ ಕ್ರೂಜನ್ ಮಾಡಿ ಮುಗಿಸಿದ ಕೆಲಸವನ್ನು ನಂಬದೇ ಇರೋ ಹಾಗೆ. ಎಸ್, ಎಸ್, ಎಸ್. ಅಲ್ಲಿ ಜನರು ಹೇಳ್ಬೋದು, ಏನು ಕಲವಾರಿ ಕ್ರೂಜಲ್ಲಿ ಆತನು ಪ್ರಾಣ ಬದುಕಿಸಿಕೊಳ್ಳಿಕ್ಕೆ ಆಗದಿತ್ತು, ನಿಮ್ಗೇನು ರಕ್ಷಣೆ ಮಾಡ್ತಾನೆ, ಕೆಲವರು ಕುಚೋದ್ಯ ಮಾಡೋ ಮಾತನ್ನು ಕೇಳ್ತೇವೆ. ಅವರಿಗೆ ಅರಿವಿಲ್ಲ, ಹುಚ್ಚು ಮಾತಾಗಿದೆ, ಪಾಪ ಹುಚ್ಚು ಮಾತು, ಅವರಿಗೆ ಅರಿವಿಲ್ಲ. ಅರಿವಿದ್ರೆ ಆ ರೀತಿ ಯಾರು ಮಾತಾಡೋಕೆ ಹೋಗಲ್ಲ. ಏನು ಅವನು ಯಜ್ಞವಾಗಿ ಸಮರ್ಪಿಸಿ ಲೋಕದ ಎಲ್ಲ ಜನರ ಪಾಪ ಪರಿಹಾರಕ್ಕಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ದಾನೆ. ಪಾಪ ಅದು ರಕ್ತ ಪ್ರೋಕ್ಷಣೆ ಪಾಪ ಪರಿಹಾರ ಇಲ್ಲ ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಏನು ಆ ರಕ್ತ, ಯಾರು ಆ ಯಾರು ರಕ್ತ ಆಗಬೇಕು, ಕುರಿ, ಕೋಣ ಅಥವಾ ಬೇರೆ ರಕ್ತ ಅಲ್ಲ, ಅದು ಪರಮಾತ್ಮ ರಕ್ತ ಆಗಬೇಕು. ಪರಮಾತ್ಮವಾಗಿ ಬಲಿ ಆಗಿದ್ದು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನೇ ಮಾನವ ರೂಪ ತಾಳಿ ಆತನು ಬಲಿಯಾಗಿ ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ಆತನಿಗೆ ಯೇಸುಸ್ವಾಮಿ ಹೇಳ್ತಾನೆ ಶಿಲುಬೆ ಹಾಕುವ ಸಮಯದಲ್ಲಿ, ಒಂದ್ಸರಿ ಪೇತ್ರ ಆ ಒಂದು ಮಹಾಯಾಜಕರು ಮತ್ತು ಅವರೆಲ್ಲ ಬಂದು ಇವರಿಗೆ ಯೇಸುಸ್ವಾಮಿ ಹಿಡಿಲಿಕ್ಕೆ ಬಂದಾಗ ಒಬ್ಬ ಕತ್ತಿ ತಗೊಂಡು ಒಬ್ಬನ ಕಿವಿಗೆ ಒದಾಕ ಕೊಯ್ದಾಕ್ಬಿಡ್ತಾನೆ.
ಪೇತರ್ ಸಿಟ್ಟು ಪೇತರ್ ಯಾಕೆ ಮೈ ಬರ್ತೀಯ ಅಂದಾಗಿ ನೀನು ಕತ್ತಿಗೆ ತೆಗೆಬೇಡ ಒಳಗಿಡು ಕತ್ತಿನ ಆಯ್ತಾ ಹೊರಗೆ ಹಾಕಿಬಿಡು ಅಂತ ಆ ಕೊಯ್ದೋದ ಕಿವಿಯನ್ನು ಇಟ್ಟು ಸರಿಪಡಿಸ್ತಾನೆ ಸ್ವಾಮಿ ನಾನು ಇವತ್ತೀಗ ಪ್ರಾರ್ಥನೆ ಮಾಡಿದ್ರೆ 12 ಗಣಗಳಷ್ಟು ದೂತ್ರ ನನ್ನ ಕಳಿಸ್ತಾನೆ ದೇವರು ಅದನ್ನ ನಾನು ಬಂದಿರೋದೇ ಇದಕ್ಕೋಸ್ಕರ ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆದುಕೊಳ್ಳುವುದಿಲ್ಲ ನಾನೇ ಕೊಡ್ತೇನೆ ನಾನು ತಿರುಗಿ ಅದನ್ನು ಪಡೆದುಕೊಳ್ತೇನೆ ಕೊಟ್ಟಿದ್ದು ಯಾಕಂದ್ರೆ ಸಕಲ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಮುಕ್ತಿಗಾಗಿ ವಿಮೋಚನೆಗಾಗಿ ಯೇಸ್ವಾಮಿ ಅಲ್ಲಿ ಆಗದೇ ಅಲ್ಲ ಬಂದಿರೋದೇನು ಸೈತಾನ ಮುಂದೆ ಕೇಳ್ದ ನೀನು ದೇವರ ಮಗನಾಗಿದ್ರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡು ತಿನ್ನು ಅಂತ ಏನು ದೇವರ ಮಗನು ಎಂಬುದಾಗಿ ಅಲ್ಲಿ ದೇವರೇ ಆಕಾಶವಾಣಿ ಎಲ್ಲ ಹೇಳಿದ್ರು ಇವನು ಪ್ರಶ್ನೆ ಮಾಡ್ತಾನೆ ಬೇಗ ಆಗಿದ್ರೆ ಎಂಬುದಾಗಿ ಅವನು ಮಾತು ಕೇಳಿ ಮಾಡ್ಬೋದಾ ಇವತ್ತು ಕೂಡ ಸೈತನ್ ಇದೇ ಕೆಲಸ ಅವನು ಬಂದು ಬರೀ ಅನುಮಾನ ಹುಟ್ಟಿಸೇಷನ್ ಸುಳ್ಳು ಅಲ್ವಾ ಯೇಸು ಸ್ವಾಮಿಗೆ ಅವನು ಹೋಗಿ ಅವನು ಈ ತರ ಟೆಂಪ್ಟ್ ಮಾಡ್ಬೇಕಾದ ಇವತ್ತು ನಿಮ್ಮ ಮನಸ್ಸಲ್ಲಿ ಎಷ್ಟು ಆಲೋಚನೆ ಹಾಕ್ಬೋದು ಅವನು ನೀವು ನಿನ್ನ ಯೋಗ್ಯತೆ ಇದೆಯಾ ನಿನಗೆ ಈ ವಾಗ್ದಾನ ಒಂದಕ್ಕೆ ನೀನು ಹೇಳಬೇಕು ನನ್ನ ಯೋಗ್ಯತೆ ಅಲ್ಲ ಯೇಸುವಿನ ಮಾಡಿ ಮುಗಿಸಿದ ಯೋಗ್ಯತೆ ಇವತ್ತು ನನ್ನ ನೀತಿ ಲೀಗಲ್ ರೈಟ್ಸ್ ನಮಗಿದೆ ಪ್ರಿಯ ಲೀಗಲ್ ರೈಟ್ಸ್ ಆಮೇನ್ ಅವನ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ನ ಕಲ್ವಾರಿ ಶಿಲುಬೆಯಲ್ಲಿ ಇಲ್ಲದಂತ ಹಾಗೆ ಮಾಡಿದ್ದಾರೆ ನೀವು ಆಮೇಲೆ ಕೂತ್ಕೊಂಡು ಓದ್ರಿ ಕೊಲೊಸ್ಸೆಪುರ ಪತ್ರಿಕೆ ಎರಡನೇ ಅಧ್ಯಾಯ ದೇವರು ನಿಮ್ಮನ್ನು ಸಂಪೂರ್ಣರನ್ನಾಗಿ ಮಾಡಿದ್ದಾನೆ ನೀವು ಪರಿಪೂರ್ಣರಾಗಿದ್ದೀರ ಕ್ರಿಸ್ತ ಯೇಸುವಿನಲ್ಲಿ ಇರುವಂಥವರು ಆಮೆನ್ ನನ್ನ ಪ್ರೀತಿ ದೇವಚಂದ್ರ ಈ ರಾತ್ರಿಯಲ್ಲಿ ಒಂದು ವೇಳೆ ಯೇಸುವಿನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಲ್ಲ ಅಂದರೆ ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮನ್ನು ಪ್ರಾರ್ಥನೆ ಲೀಡ್ ಮಾಡಲಿಕ್ಕಿದ್ರೆ ಭಾಗವಹಿಸಿರಿ ಇದುವರೆಗೆ ನೀವು ಯಾರಾದರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ ಅಂದರೆ ಅನೇಕ ದಿವಸ ನೀವು ವಾಕ್ಯವನ್ನು ಕೇಳ್ತಾ ಇರ್ಬೋದು ಆದರೆ ನಿಮಗೆ ನನಗೆ ಗೊತ್ತಿಲ್ಲ ಹೇಗೆ ಅನೇಕ ಜನರು ಹೇಳಿದ್ದೀರಿ ನನಗೆ ಯಾವ ರೀತಿ ಅರಿಕೆ ಮಾಡಬೇಕೆಂಬುದಾಗಿ ಅಂಥವ್ರಿಗೆ ಕೆಲವರು ಫೋನಲ್ಲೂ ಸಹ ಬೋಧಿಸಿದ್ದೀನಿ ಏನು ನೀವು ಈಗ ನಾವು ಮಾಡೋ ಪ್ರಾರ್ಥನೆ ನೀವು ರಿಪೀಟ್ ಮಾಡಿದರೆ ಸಾಕು ಹೃದಯಪೂರ್ವಕವಾಗಿ ನೀವು ಅಂಗೀಕರಿಸಿ ಸಾಕು ನಿಮ್ಮ ರಕ್ಷಣೆ ಆಗ್ತದೆ ನನ್ನಲ್ಲಿ ಈ ಒಂದು ಅರಿಕೆ ಪ್ರಾರ್ಥನೆ ಮಾಡಿರಿ ದೇವರನ್ನು ನಿಮ್ಮ ಹೃದಯದಲ್ಲಿ ಕರೀರಿ ಸರ್ವಶಕ್ತನಾದ ತಂದೆಯಾದ ಪರಲೋಕ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ಒಂದು ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಹೌದು 2000 ವರ್ಷ ಹಿಂದೆ ನೀನು ಕಲ್ವಾರಿ ಕ್ರೂಚಿಲಿ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸ್ವಾಮಿ ಬಾಸುಂಡಲು ಹೊಂದಿಕೊಂಡು ನಮ್ಮ ರೋಗಗಳಿಗಾಗಿ ನಮ್ಮ ಶಾಪಗಳಿಗಾಗಿ ನಮ್ಮ ಪಾಪಗಳಿಗೆ ನಮ್ಮ ದರಿದ್ರತನ ಎಲ್ಲವನ್ನು ಹೊತ್ತು ತೀರಿಸಿದಿ ಸ್ವಾಮಿ ನೀನು ಸತ್ತು ಹುಣಲ್ಪಟ್ಟು ಮೂರಿನಲ್ಲಿ ಸತ್ತು ಹುಣ ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ ನನ್ನೆಲ್ಲ ಪಾಪಗಳನ್ನು ತಪ್ಪನ್ನು ಕ್ಷಮಿಸು ನನ್ನ ಮಗನಾಗಿ ಸ್ವೀಕರಿಸು ನಿನ್ನ ಪರಿಶುದ್ಧಾತ್ಮನನ್ನು ತುಂಬಿಸು ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದೆ ಅದಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧಾತ್ಮನ ನಂಬಿಕೆಯಿಂದ ಹೊಂದಿಕೊಂಡಿದ್ದೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಪ್ರಾರ್ಥನೆ ತಂದೆಯವರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ಪರಲೋಕದ ಪರಮಸಂಧ್ಯಾ ದೇವರೇ ಆಮೇನ್ ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ ನೀವು ದೇವರ ಮಕ್ಕಳಾದ್ರಿ ದೇವರ ಮಕ್ಕಳಾದ್ಮೇಲೆ ನೀತಿವಂತರೆಂಬ ವರವನ್ನು ದೇವರು ಇವತ್ತೇ ನಿಮಗೆ ಕೊಟ್ಟಿದ್ದಾನೆ ನೀವು ನೀತಿವಂತರು ಅಂದರೆ ದೇವರ ಸಕಲ ಆತ್ಮೀಯ ವರಗಳಿಗೆ ಭಾಂತ್ಯಸ್ಥರಾಗಿದ್ದೀರಿ ದೇವರು ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿ ಸರಿಯಾದ ಸ್ವಸ್ಥ ಬೋಧನೆ ಮಾಡಿ ಸಭೆಗೆ ದೇವರು ನಿಮಗೆ ಸೇರಿಸಲಿ ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ ಆಮೆನ್ ಯು ಆರ್ ಬ್ಲೆಸ್ಡ್ ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ ನಥಿಂಗ್ ಮಿಸ್ಸಿಂಗ್ ನಥಿಂಗ್ ಬ್ರೋಕನ್ ಯು ಆರ್ ಬ್ಲೆಸ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳಿರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸಿರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್